ಪ್ರಿಯ ವೀಕ್ಷಕರೇ, ರಾ ನ್ಯೂಸ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ವೀಕ್ಷಕರೇ, ಕಥೆಗೂ ಮುನ್ನ ಒಂದು ಸಣ್ಣ ನೀತಿಯ ಮಾತು ನೋಡಿ. ಎಲ್ಲ ಸಕಲ ಜೀವರಾಶಿಗಳಲ್ಲಿ ಆಲೋಚನಾ ಕ್ರಮದ ಶಕ್ತಿ ಅಂದರೆ ಥಿಂಕಿಂಗ್ ಕೆಪ್ಯಾಸಿಟಿ ಕೊಟ್ಟಿರೋದು ಮನುಷ್ಯನಿಗೆ ಮಾತ್ರ. ಅದು ಮನುಷ್ಯನಿಗೆ ಒಂದು ಸೃಷ್ಟಿಯಲ್ಲಿ ಕೊಟ್ಟಂತಹ ಒಂದು ವರ. ನೋಡಿ, ಮನುಷ್ಯನಕ್ಕಿಂತ ಬಲವಾದ್ದು, ಸ್ಟ್ರಾಂಗ್ ಆದ್ದು ಹಲವಾರಿವೆ. ಸಿಂಹ, ಹುಲಿ, ಚಿರತೆ, ಅಷ್ಟಾಕಿ, ಒಂದು ನಾಯಿ, ಅದು ಮನುಷ್ಯನಕ್ಕಿಂತ ಅಂದರೆ ಮನುಷ್ಯನ ಮನಸ್ಸು ಮಾಡಿ ಖರ್ಚು ಬಿಡೋದಿಲ್ಲ, ಏನು ಬೇಕಾದ್ರೆ ಮಾಡುತ್ತೆ. ಆದರೆ ಮನುಷ್ಯ ಎಲ್ಲ ಪ್ರಾಣಿಗಳನ್ನು ಕಂಟ್ರೋಲ್ ಮಾಡ್ತಾನೆ. ಆನೆಗೆ ಅಂಕುಶ ಆಗ್ತಾನೆ, ಸಿಂಹ ಹುಲಿಗಳನ್ನ ಪಳಗಿಸಿ ಸರ್ಕಸ್ಸಲ್ಲಿ ರಿಂಗ್ ಮಾಸ್ಟರ್ ಆಗಿರ್ತಾರೆ, ಆಟ ಹೆಂಗೆ ಬೇಕು ಹಂಗೆ ಪಳಗಿಸ್ತಾರೆ. ಇದೆಲ್ಲ ಹೆಂಗೆ ಶುರು ಆಯಿತು ಅಂದರೆ, ಅಂಥ ಸಿಂಹ ಹುಲಿ ಮನುಷ್ಯನಿಗಿಂತ ಶಕ್ತಿಯುತವಾದ್ದು. ಆದರೂ ಮನುಷ್ಯನ ಮೈಂಡ್, ದ ಥಿಂಕಿಂಗ್ ಕೆಪ್ಯಾಸಿಟಿ, ಈ ಥಿಂಕಿಂಗ್ ಕೆಪ್ಯಾಸಿಟಿನ ಮನುಷ್ಯ ಪಾಸಿಟಿವ್ ಆಗಿ ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಬೇಕು, ಕೆಟ್ಟದಕ್ಕೆ ಉಪಯೋಗಿಸ್ಬಾರ್ದು. ಸೃಷ್ಟಿಯಲ್ಲಿ ಮನುಷ್ಯನಿಗೆ ಇದು ಬಂದಿರೋದು ಒಂದು ಕಾಪಾಡ್ಕೊಂಡು ಹೋಗೋಕ್ಕೆ ಹೊರತು ನಾಶ ಮಾಡೋಕ್ಕಲ್ಲ. ಪ್ರತಿಯೊಬ್ಬ ಮನುಷ್ಯನು ಯಾವುದೇ ವರ್ಗ, ಜಾತಿ, ಭೇದ ಎಲ್ಲ, ಯಾವ ವರ್ಗದಲ್ಲಿದ್ದರೂ, ಯಾವ ಧರ್ಮದಲ್ಲಿ ಯಾರೇ ಆಗಲಿ, ತಮ್ಮ ಯೋಚನೆಗಳನ್ನ ಉತ್ತಮ ರೀತಿಯಲ್ಲಿ ಮಾಡಬೇಕು, ಸಮಾಜದ ಪರವಾಗಿ ಮಾಡಬೇಕು, ಜನಪರವಾಗಿ ಮಾಡಬೇಕು. ಆಗಲೇ ನಮ್ಮ ಒಂದು ಉತ್ತಮ ಮನುಕುಲದ ಒಂದು ನಾಗರಿಕ ಸಮಾಜ ಸೃಷ್ಟಿಯಾಗೋಕ್ಕೆ ಕಾರಣ ಆಗುತ್ತೆ. ಸೊ ಯು ಥಿಂಕ್ ರೈಟ್ ಆ್ಯಂಡ್ ರೈಟ್ ಥಿಂಗ್ಸ್ ಕಮ್ ಟು ಯು. ಓಕೆ, ಫಸ್ಟ್ ಗೋಯಿಂಗ್ ಟು ದ ಸ್ಟೋರಿ. ಶಿವಾಜಿನಗರದ ಭೂಗತ ಜಗತ್ತು ಭಾಗ 12. ಓಕೆ, ಪಾರ್ಟ್ 11 ಈ ಹಿಂದಿನ ಇದರಲ್ಲಿ ಏನಾಗಿತ್ತು, ರಿಜ್ವಾನ್ ಜೈಲಿಗೆ ಹೋಗಿ ಬಂದಿದ್ದಾನೆ, ಮತ್ತು ಇದೇ ಗ್ಯಾಂಗ್ ವಾರ್ಗಳು ಜಾಸ್ತಿ ಆಗ್ತಾಯಿತ್ತು. ಒಂದು ಕಡೆ ಕ್ವಾಲಿಫೈಯರ್ಸ್ ಕಡೆ, ಅಂದರೆ ಕ್ವಾಲಿಫೈಯರ್ಸ್ಗೂ ರಿಜ್ವಾನ್ಗೂ ಇದಲ್ಲ ಸಮ ಅಲ್ಲ. ಕ್ವಾಲಿಫೈಯರ್ಸ್ ತುಂಬ ಸೀನಿಯರು, ಬಟ್ ಕ್ವಾಲಿಫೈಯರ್ಸ್ ಜೊತೆಗಿದ್ದ ಪಟಾಲಂ ಪಡೆ, ಪಡೆಯ ದಂಡ ನಾಯಕ ತನ್ವೀರ್ ಇನ್ಸಲ್ಟ್ ಫೋಟೋ, ಅದೇ ಪಡೆಯಲ್ಲಿದ್ದ ತರಕಾರಿ ಖಲೀಲ್, ಅದೇ ಪಡೆಯಲ್ಲಿದ್ದ ಒಂದು ಥರ್ಡ್ ಜನರೇಷನ್ ಅಂದರೆ ಸ್ವಲ್ಪ ಯಂಗ್ ಅಂಡ್ ಎನರ್ಜೆಟಿಕ್ ಫೆಲೋ ಇಸ್ತಿಯಾಕ್. ಈ ಗ್ಯಾಂಗ್ಗೆ ಆಪೋಸಿಟ್ ಆಗಿ ಮತ್ತೊಂದು ಗ್ಯಾಂಗು, ಅದು ರಿಜ್ವಾನ್. ಒಡ್ಡು ಮುಂತಾದ ಒಂದು ಗ್ಯಾಂಗು. ಈ ಗ್ಯಾಂಗಲ್ಲಿ ರಿಜ್ವಾನ್, ಒಡ್ಡು, ದಾವೂದ್, ಫಾರೂಕ್, ಸುಲ್ತಾನ್, ಈ ರೀತಿ ಹಲವಾರು ಜನ ಇರ್ತಾರೆ. ಸುಲ್ತಾನ್ಗೆ ಈ ಟೈಮಲ್ಲಿ ನಾನು ಹೇಳಿರೋ ಕಥೆ ಹೇಳ್ಕೊಂಬರ್ತಾ 307 ಆಗಿದೆ, ಹಾಸ್ಪಿಟ್ಲಲ್ಲಿ ಇರ್ತಾನೆ ಅಥವಾ ಡಿಸ್ಚಾರ್ಜ್ ಆಗಿರ್ತಾನೆ. ಓಕೆ, ಈ ರೀತಿ ಇರೋದು ರಿಜ್ವಾನ್ ಗ್ಯಾಂಗ್. ಸೊ ಇದು ತಾರಕಕ್ಕೆ ಇರುತ್ತೆ ಈ ಗ್ಯಾಂಗ್ ವಾರು. ಒಂದು ಸಲ ರಿಜ್ವಾನ್ ಮೇಲೂ ಒಂದು ಕಾರು ಆಕ್ಸಿಡೆಂಟ್ ಮಾಡೋದಕ್ಕೆ ಅಟೆಂಪ್ಟ್ ಆಗಿ ರಿಜ್ವಾನ್ ಎಸ್ಕೇಪ್ ಆಗಿದ್ದು, ಇನ್ನೊಂದು ಕಡೆ ಫಾರೂಕ್ ಸ್ಕೂಟ್ರಲ್ಲಿ ಹೋಗ್ಬೇಕಾದ್ರೆ ಅಟ್ಯಾಕ್, ಹಂಗೆ ಹಿಟ್ ಆ್ಯಂಡ್ ರನ್ ಟೈಪಲ್ಲಿ ಆಗೋವಂಥ ವಿಚಾರಗಳು. ಆಮೇಲೆ ಇರೋಡಿಸಮಲ್ಲಿ ಏನೇ ನ್ಯಾಚುರಲ್ ಆದರೂ ಅದೆಲ್ಲ ಅನುಮಾನವಾಗೇ ಕಾಣುತ್ತೆ. ಯಾಕೆಂದರೆ ಅವ್ರ ಪರಿಸ್ಥಿತಿ, ಮನಸ್ಥಿತಿ, ಸರ್ಕಮ್ಸ್ಟೆನ್ಸಸ್ ಆ್ಯಂಡ್ ಸಿಚುಯೇಷನ್ಸ್ ಆಫ್ ದೇರ್ ಮೈಂಡ್ ಯಾವಾಗಲೂ ಅಂಡರ್ ವರ್ಲ್ಡ್ದೇ ಯೋಚನೆ ಮಾಡುತ್ತೆ. ಸೊ ಹೀಗಿದ್ದಾಗ ರಿಜ್ವಾನ್ ಗ್ಯಾಂಗ್ಗೆ ಮೆಸೇಜ್ ಬರುತ್ತೆ, ಅವ್ರದ್ದೇ ಒಂದು ನೆಟ್ವರ್ಕಲ್ಲಿ ಒಂದು ಮೆಸೇಜ್ ಬರುತ್ತೆ, ಇಲ್ಲ ನಿಮ್ಮಲ್ಲಿ ಯಾರನ್ನಾದರೂ ಹೊಡಿತಾರೆ, ಒಬ್ಬರು ನೋಡಿತಾರೋ ಇಬ್ಬರು ನೋಡಿತಾರೋ, ಒಂದಂತೂ ಗ್ಯಾರಂಟಿ, ಒಡೆಯೋದಂತೂ ಗ್ಯಾರಂಟಿ, ಒಂದು ತಲೆ ಹೋಗೇ ಹೋಗುತ್ತೆ ನಿಮ್ಮ ಗ್ಯಾಂಗಲ್ಲಿ. ಅದು ರಿಜ್ವಾನ್ದೇ ಆಗ್ಬೋದು, ಒಡ್ಡೋದೇ ಆಗ್ಬೋದು, ದಾವೂದ್ದಾಗ್ಬೋದು,
ಇನ್ನೊಬ್ಬರು ಆಗ್ಬೋದು, ಎಕ್ಸ್ಪೆಸೆಂಟ್ ಆಗ್ಬೋದು. ಈ ವಿಷಯ ವಿಚಾರ ಬಂದಾಗ ರಿಜ್ವಾನ್ ಅಂಡ್ ಗ್ಯಾಂಗ್ ಕೂತ್ಕೊಂಡು ಯೋಚನೆ ಮಾಡ್ತಾರೆ, ಏನು ಮಾಡೋಣ, ನಾವು ಹೊಡಿಯೋಕ್ಕೋದ್ರೆ ಎಲ್ಲ ಸ್ಟ್ರಾಂಗೆ, ತನ್ವೀರು, ತರಕಾರಿ ಕಲೀಲು, ಇಸ್ತಿಯಾಕು, ಶಾಕಿರ್ ಏನೋ 108 ಅಥವಾ ಕ್ವಾಲಿಫೈಸ್ ಮಾಲ್ತಾಫ್ ಎಲ್ಲ ಸ್ಟ್ರಾಂಗೆ ಹೊಡ್ಕೊಂಡು ಹೋಗ್ತಾಯಿದ್ರು, ಎಷ್ಟು ಜನನ ಅಂತ ಹೊಡೆಯೋದು. ನಾವು ಎಲೆಗಳನ್ನ ಹೊಡ್ಕೊಂಡು ಹೋಗ್ತಾಯಿದ್ರೆ ಅದು ಕೊನೆ ಮೊದಲಿರಲ್ಲ, ನಾವು ಮನುಷ್ಯರೇ, ಅವರು ನಮ್ಮನ್ನು ಹೊಡಿತಾರೆ, ಒಂದು ಎಲೆ ಹೊಡೆದ್ರೆ ನಮ್ಮ ಕಡೆಯಿಂದ ಇನ್ನೊಂದು ತಲೆ ಬೀಳುತ್ತೆ. ಅದ್ರ ಬದಲು ಎಲೆಗಳು ಮತ್ತು ರಂಬೆಗಳು ಇವಕ್ಕೆಲ್ಲ ಕೈ ಇಡೋ ಬದಲು ಮೇನ್ ಮರಕ್ಕೆ ಕೊಡಲಿ ಹಾಕ್ಬಿಡೋಣ, ಮರನೇ ಉರುಳೋದ್ರೆ ಶತ್ರು ಪಡೆ ಎಲ್ಲ ಸುಮ್ಮನಾಗುತ್ತೆ, ಮೇನ್ ಮರಕ್ಕೆ ಕೈ ಇಟ್ಬಿಡೋಣ ಅನ್ನೋ ಒಂದು ಸಂಚು ನಡೆಯುತ್ತೆ. ಸೊ ಇಲ್ಲಿಂದ ಆಚೆಗೆ ಕೌಂಟ್ ಡೌನ್ ಬಿಗಿನ್ಸ್. ಕೋಳಿಫಯಾಸ್ ಅಂತ ದೈತ್ಯ ರಾಕ್ಷಸ ರೌಡಿಯ ಸಮೀಪ ಸಾವು ಅನ್ನೋದು ಸರ್ಕೊಂಡು ಬರ್ತಾನೇ ಇರುತ್ತೆ. ಯಾರ ಸಮೀಪ? ಕೋಳಿಫಯಾಸ್ ಸಮೀಪ. ಸೊ ಕೋಳಿಫಯಾಸ್ಗೆ ಸ್ಕೆಚ್ ಆಗ್ತಾರೆ. ಯಾರು? ರಿಜ್ವಾನ್ ಅಂಡ್ ಗ್ಯಾಂಗ್. ಆದರೆ ಜಸ್ಟು ಒಂದು ಯೋಚನೆ ಮಾಡಬೇಕು, ಕೋಳಿಫಯಾಸ್ ಅನ್ನೋ ಒಂದು ದೈತ್ಯ ರಾಕ್ಷಸನ ಹೊಡೆದು ನೆಲಕ್ಕೆ ಉರುಳಿಸೋದು ಅಂದರೆ ಹುಡುಗಾಟಿಗೆ ಮಾತ್ರ. ಕೋಳಿಫಯಾಸ್ ತಾಕತ್ತೇನು, ಕೋಳಿಫಯಾಸ್ ಅವಾಸ್ ಏನು, ಕೋಳಿಫಯಾಸ್ ಗತ್ತು ಗಮ್ಮತ್ತೇನು? ಆಳು ಜೋರಾಗವ್ರೆ, ಮೊದಲೇ ಕುಸ್ತಿಪಟ್ಟು ಪೈಲ್ವಾನ್, ಎಂತೆಂಥ ಕಾಲದಿಂದನೇ ಚಿಕ್ಕ ವಯಸ್ಸಿಂದನೇ ಎಷ್ಟು ಕುಸ್ತಿಪಟುಗಳನ್ನ ಕುಸ್ತಿಪಟುಗಳನ್ನ ಪಟ್ಟಾಕಿ ನೆಲ ಮುಟ್ಟಿಸಿರೋ ಮನುಷ್ಯ, ಎಂಥ ಕಸರತ್ತು ಮಾಡಿರೋ ಒಂದು ದೇಹ, ಅಂಥ ಮನುಷ್ಯನ ಹೊಡಿ. ಮತ್ತು ಎಲ್ಲದಕ್ಕೆ ಹೆಚ್ಚಾಗಿ ಮೀಟ್ರು, ಖರಾಬ್ ಮೀಟ್ರು. ಕೋಳಿಫಯಾಸ್ ಭಯ ಅನ್ನೋದೇ ಇಲ್ಲ. ಡೋಸು ಅನ್ನೋದು ಫೀಲ್ಡ್ ಭಾಷೆ ಹೇಳಬೇಕಂದ್ರೆ ಕೋಳಿಫಯಾಸ್ಗೆ ಡೋಸು ಅನ್ನೋದೇ ಇಲ್ಲ. ಕೋಳಿಫಯಾಸೇ ಒಂದು ಆವಾಜ್ ಹಾಕಿದ್ರೆ ಎದುರುಗಡೆ ಇರೋನು ಬೆಚ್ಚಿ ಬೀಳಬೇಕು, ಆ ಥರ ಆಳು. ಅಂಥ ವ್ಯಕ್ತಿನ ಈ ಹುಡುಗರು, ಅದು ಚಿಕ್ಕ ಹುಡುಗರು ಕಂಪೇರ್ ಟು ಕೋಳಿಫಯಾಸ್, ಚಿಕ್ಕ ಹುಡುಗರು ರಿಜ್ವಾನ್, ದಾವೂದ್ ಫಾರೂಕ್, ವಡ್ಡು ಸುಲ್ತಾನ್ ಇವರೆಲ್ಲ ಚಿಕ್ಕ ಚಿಕ್ಕ ಹುಡುಗರು, ಇವ್ರು ಹೆಂಗೆ ಹೊಡಿತಾರೆ? ಇಷ್ಟಾಗಿ ಕೋಳಿಫಯಾಸ್ಗೆ ತೆರೆ ಮರೆಯಲ್ಲಿ ಬ್ಯಾಕ್ ಸೈಡಲ್ಲಿ ತುಂಬ ದುಶ್ಮನಿಗಳಿದ್ರ. ಈಗ ಎರಡು ಥರ, ಒಂದು ಓಕೆ ರೇಜರ್ ಲತೀಫ್ ಧೈರ್ಯವಾಗಿ ಖಡಕ್ಕಾಗಿ ಬಂದ, ಕ್ವಾಲಿಫೈಸ್ ಮೇಲೆ ಇದು ಮಾಡಿದೆ, ಅವನು ಕ್ವಾಲಿಫೈಸ್ ಹೋದ, ರೇಜರ್ ಲತೀಫ್ ಹೊಟ್ಟೆನೇ ಕುಯ್ದ, ಇನ್ನೊಂದು ಮತ್ತೊಂದು ಮಗದೊಂದು, ಅದು ಫೀಲ್ಡು. ಬಟ್ ಇಲ್ಲಿ ಕ್ವಾಲಿಫಯಾಸಿಂದ ನೊಂದಿರೋರು ಯಾರಾದರೂ ಇದ್ರ, ಅವ್ರಿಗೆ ಕೋಳಿಫಯಾಸ್ ಸಾವು ಬೇಕಾಗಿತ್ತ? ಅಂಥ ಮನಸ್ಸುಗಳು ಬಂದು ರಿಜ್ವಾನ್ ಗ್ಯಾಂಗ್ಗೆ ಬ್ಯಾಕಪ್ ಆಗಿ ಬ್ಯಾಕ್ಗ್ರೌಂಡ್ ಆಗಿ ಸಾಥ್ ಕೊಟ್ರು. ಇವೆಲ್ಲ ನಡೆಯುತ್ತೆ ಅಂಡರ್ವರ್ಲ್ಡ್ ಸ್ಟೋರಿಲಿ, ಇದು ಶಿವಾಜಿನಗರ ಇನ್ನೊಂದು ಅಂತಲ್ಲ, ಎಲ್ಲ ಕಡೆ ಎಲ್ಲ ನಡೆಯೋದೇ ಇದು. ಕೆಲವರು ಡೈರೆಕ್ಟಾಗಿ ಬರ್ತಾರೆ, ಕೆಲವರು ಯಾರು ಮುಂದುಕ್ತಾರೋ ಅವ್ರಿಗೆ ಬೆಂತಟ್ಟಿ ನಡಿಗುರು ನಾನು ಇದ್ದೀನಿ ಅಂತಾರೆ. ಸುಮಾರು ಕಥೆಗಳು ನಡೆದಿರೋ ಘಟನೆ. ಸೊ ಕೋಳಿಫಯಾಸ್ ವಿರುದ್ಧ ಒಂದು ಸಂಚು ನಡೀತಾ ಇರುತ್ತೆ. ಕೋಳಿಫಯಾಸ್ನ ಹೊಡೆಯೋದು ಅಂದರೆ ಅಷ್ಟು ಸುಲಭವಾದ ಮಾತಲ್ಲ. ಎಲ್ಲಿರ್ತಾನೆ ಕೋಳಿಫಯಾಸ್, ಎಲ್ಲಿ ಹೊಡಿಬೋದು? ಒಂದು ದಂಡೆ ಇರುತ್ತೆ ಕೋಳಿಫಯಾಸ್. ಕೋಳಿಫಯಾಸ್ ಯಾವತ್ತೂ ಸಿಂಗಲ್ ಪರ್ಸನ್ ಅಲ್ಲ, ಗ್ಯಾಂಗ್ ಇದ್ದೇ ಇರುತ್ತೆ ಜೊತೆಗೆ. ಅಥವಾ ಕೋಳಿಫಯಾಸ್ ಪಟಾಲಮೇ ಆ ಥರ ದಾದಾ 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 ಅಂದ್ಕೊಂಡು ಕೋಳಿಫಯಾಸ್ ಹತ್ರ ಇದ್ದೇ ಅಕ್ಕಪಕ್ಕ ಆಜುಬಾಜು ಇದ್ದೇ ಜನ ಇದ್ದೇ ಇರ್ತಾರೆ. ಮೊದಲೇ ಕೋಳಿಫಯಾಸ್ ಜನಜಂಗಳಿಲ್ಲೇ ಜನಗಳ ಜೊತೆನೇ ಇರೋದು ಜಾಸ್ತಿ. ಒಂದು ಮೇನ್ ಅಡ್ಡ ರೆಗ್ಯುಲರ್ ಕೋಳಿ ಅಂಗಡಿ ಸಾಧ್ಯನಾ? ಏನೊಂದು ಸ್ಟೇಷನ್ಗೂ ಪೊಲೀಸ್ ಸ್ಟೇಷನ್ಗೂ ಕೋಳಿ ಅಂಗಡಿಗೂ ಕೆಲವೇ ಮೀಟ್ರ್ಗಳು, ಮತ್ತು ಬಜಾರ್ ಟೈಪ್ ಇರೋದು, ಅಲ್ಲಿ ಹೋಗಿ ಹೊಡೆಯೋಕ್ಕಾಗುತ್ತಾ? ಅಲ್ಲಿ ಏನಾರು ಕೋಳಿಫಯಾಸ್ ಹೊಡೆಯೋದಿದ್ರಲ್ಲಿ ಕೋಳಿಫಯಾಸ್ ಮೈ ಮುಟ್ಟಿದ್ರೇ ಅಲ್ಲಿ ಸುತ್ತಮುತ್ತ ಇರೋ ಜನನೇ ಬಡ್ದಾಕ್ಬಿಡ್ತಾರೆ. ಯಾರು ಕೊಲ್ಲಕ್ಕೆ ಬರ್ತಾರೋ ಅಂಥವ್ರು ಕೊಲ್ಲೋದಲ್ಲ, ಮೈ ಮುಟ್ಟೋಕ್ಕೆ ಆಗಲ್ಲ. ಕಾಂಟ್ ಈವನ್ ಶೇಕ್ ದ ಹೇರ್ ಆಫ್ ಕೋಳಿಫಯಾಸ್ ಆ ಜಾಗದಲ್ಲಿ, ಕೋಳಿಫಯಾಸ್ ಆ ಅಂಗಡಿ ಹತ್ರ, ಕೋಳಿ ಅಂಗಡಿ ಹತ್ರ. ಅದು ಬಿಟ್ಟರೆ ಮತ್ತೆ ಕೋಳಿಫಯಾಸ್ನ ಹೆಂಗೆ ಹೊಡೆಯೋದು, ಎಲ್ಲಿ ಹೊಡೆಯೋದು ಅಂತ ಪ್ರತಿಯೊಂದನ್ನು ರಿಜ್ವಾನ್ ಗ್ಯಾಂಗ್ ಸ್ಟಡಿ ಮಾಡ್ತಾನೆ ಇರುತ್ತೆ.
ಕ್ವಾಲಿಫೈ ಆಸ್ ಎಲ್ಲಿ ಹೋಗ್ತಾನೆ, ಎಲ್ಲಿ ಬರ್ತಾನೆ, ಎಷ್ಟು ಗಂಟೆಗೆ ಹೋಗ್ತಾನೆ, ಎಷ್ಟು ಗಂಟೆಗೆ ಬರ್ತಾನೆ, ಯಾವ ಟೈಮಲ್ಲಿ ಕ್ವಾಲಿಫೈ ಆಸ್ ಜೊತೆ ಜನ ಇರ್ತಾರೆ, ಯಾವ ಟೈಮಲ್ಲಿ ಒಬ್ಬನೇ ಇರ್ತಾನೆ, ವಾಟ್ ಆರ್ ಆಲ್ ದ ವೇರ್ಅಬೌಟ್ಸ್ ಆಫ್ ಕ್ವಾಲಿಫೈಯರ್ಸ್ ಅಂತ ನಿಧಾನವಾಗಿ ಸ್ಟಡಿ ಮಾಡ್ತಿರ್ತಾನೆ. ಯಾರು? ರಿಜ್ವಾನ್ ಅಂಡ್ ಗ್ಯಾಂಗ್. ಸೊ ಕ್ವಾಲಿಫೈಯರ್ಸ್ ಡೈಲಿ ಅಡ್ಡ ಎಲ್ಲಿ, ಅದು ಬಿಟ್ಟರೆ ಕ್ವಾಲಿಫೈಯರ್ಸ್ ಅಲ್ಲಿ ಅವ್ರ ಸರ್ಕಲಿಂದ, ಶಿವಾಜಿನಗರ ಸರ್ಕಲಿಂದ ಹೊರಗಡೆ ಬರೋದು ಯಾವಾಗ, ಏನೇನು ಓಡಾಟ ಆ್ಯಕ್ಟಿವಿಟೀಸ್ ಹೆಂಗಿರುತ್ತೆ? ಯಾರ್ದು? ಕ್ವಾಲಿಫೈಯರ್ಸ್ದು. ಕ್ವಾಲಿಫೈಯರ್ಸ್ ಒಂದ ಹೋದ್ರೆ ಬೇಜಾರಿಗೆ ಸಂಜೆ ಹೊತ್ತು ಏನಾನ ಮಧ್ಯಾಹ್ನ ಹೊತ್ತು ದೇವದಾಸ್ ಕ್ಲಬ್. ಮತ್ತೊಂದು ಜಾಗ ಅಂದರೆ ಕುದುರೆ ಓಟಕ್ಕೆ ನೋಡೋದಕ್ಕೆ ಆಡೋದಕ್ಕೆ ಹೋಗ್ತಾ ಇರ್ತಾನೆ ಕ್ವಾಲಿಫೈಯರ್ಸ್. ದಟ್ ಈಸ್ ರೇಸ್ ಕೋರ್ಸ್. ಸೊ ರೇಸ್ ಕೋರ್ಸಲ್ಲೂ ಆಗಲ್ಲ. ರೇಸ್ ಕೋರ್ಸಲ್ಲಿ ಜನ ಜಾಸ್ತಿ ಅನ್ಬಂದು ಜನ ಜಾತ್ರೆ, ಜೊತೆಗೆ ಫೀಲ್ಡ್ ಅವರು ಸುಮಾರು ಜನ ರೇಸ್ ಕೋರ್ಸಲ್ಲಿ ಇರ್ತಾರೆ. ಎಲ್ಲರೂ ಅಲ್ಲದರೂ ಕೆಲವರು ಆ ಹುಚ್ಚಿರೋರು ಸುಮಾರು ಜನ ಇದ್ದಾರೆ. ಚಾಲೆಂಜಿಂಗು ಬೆಟ್ಟಿಂಗು ಆ ಥರ ಬರ್ತಾ ಇರ್ತಾರೆ. ಹುಡುಗರು ಜಾಸ್ತಿ ಅಲ್ಲಿ ಟೀಮ್. ಸೊ ಎಲ್ಲಿ ಹೊಡಿಬೇಕದು ಕ್ವಾಲಿಫೈಯರ್ಸ್ನ? ರಿಜ್ವಾನ್ ಅಂಡ್ ಟೀಮ್ ಯೋಚನೆ ಮಾಡ್ತಾ ಇರ್ತಾರೆ, ಹೇಗೆ ಹೊಡಿಯೋದು, ಎಲ್ಲಿ ಹೊಡಿಯೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಇವ್ರಿಗೆ ಏನಾಗಬೇಕು, ಹೆಂಗಿರ್ಬೇಕು ಜಾಗ ಅಂದರೆ ಯಾರು ಪಬ್ಲಿಕ್ ಇರಬಾರ್ದು. ಯಾಕೆ ಅಂದರೆ ಕ್ವಾಲಿಫೈಯರ್ಸ್ ಶಿವಾಜಿನಗರದಲ್ಲಿ ಯಾವ ಮೂಲೆಯಲ್ಲಿ ನಿಂತ್ಕೊಂಡ್ರು ಓ ದಾದಾ ಓ ಬಾಸ್ ಅಂತಾರೆ. ಅಷ್ಟು ನೋಟೆಡ್, ಅಷ್ಟು ಇದು ಲೋಕಲಲ್ಲಿ ಒಂಥರ ಫೇಮಸ್. ಸೊ ಕ್ವಾಲಿಫೈಯರ್ಸ್ ಇವ್ರಿಗೆ ಇವ್ರ ಲೆಕ್ಕಕ್ಕೆ ಇವ್ರ ಸ್ಕೆಚ್ಗೆ ಒಂಟಿಯಾಗಿ ಸಿಗಬೇಕು. ಒಂಟಿಯಾಗಿ ಎಲ್ಲಿ ಸಿಗ್ತಾನೆ ಕ್ವಾಲಿಫೈಯರ್ಸ್ ಅನ್ನೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಕ್ವಾಲಿಫೈಯರ್ಸ್ ನಿರ್ಜನವಾದ ಜಾಗದಲ್ಲಿ ಒಬ್ಬೊಂಟಿಯಾಗಿ ಸಿಗಬೇಕು, ಇಲ್ಲ ಅಂದರೆ ಹೊಡಿಯೋಕ್ಕಾಗಲ್ಲ. ಅಕಸ್ಮಾತ್ ಡೇ ಟೈಮೋ ಇನ್ನೊಂದು ಟೈಮೋ ಆರಾಮಾಗಿ ಬೆಳಕಿರೋದು ಜನಪನ ಇದ್ದರೆ ಕ್ವಾಲಿಫೈಯರ್ಸ್ ಕೈಗೆ ಅಂತ ಸಿಗುತ್ತೋ ತೊಗೊಂಡು ಬಾರಿಸ್ಬಿಡ್ತಾನೆ. ಅಷ್ಟು ಆ ಆಳನ್ನ ಹೊಡಿಬೇಕು ಅಂದರೆ ಅದು ಅಷ್ಟು ಸುಲಭ ಅಲ್ಲ. ಸೊ ಕಡೆಗೂ ಒಂದು ಡೇಟ್ ಫಿಕ್ಸ್ ಮಾಡ್ತಾರೆ, ಮುಹೂರ್ತ ಫಿಕ್ಸ್ ಆಗುತ್ತೆ ಕ್ವಾಲಿಫೈಯರ್ಸ್ಗೆ. ಮತ್ತು ಅದು ಯಾವ ದಿವಸ ಅಂದರೆ ದಟ್ ಈಸ್ ಜೂನ್ 8ನೇ ತಾರೀಕು 1995 ಬೆಳಗಿನ ಜಾವ 5 ಗಂಟೆ. ಆ ದಿನ ಬೆಳಗಿನ ಜಾವ 5 ಗಂಟೆ ಕೋಳಿ ಕೂಗುವ ಹೊತ್ತಿನ ಸಮಯ, ಸಮೀಪಿಸ್ತಾ ಇರೋ ಸಮಯ, ಸೂರ್ಯ ಮೈಮುರಿದು ಎದ್ದು ಜನತೆಗೆ ಬೆಳಕು ಕೊಡಬೇಕು ಅನ್ನೋ ಸಮಯ. ಎಲ್ಲೋ ರಸ್ತೆ ಮಧ್ಯದಲ್ಲಿ ಅಷ್ಟು ದೂರದಲ್ಲಿ ಟೀ ಕೆಟ್ಲಲ್ಲಿ ಟೀ ಉಯ್ಕೊಂಡು ಕುಡಿತಾ ಇರೋ ಒಂದು ಸಮಯ. ಬಿಸಿ ಟೀ ಕಪ್ಪಲ್ಲಿ ಹಬೆ ಆಡ್ತಾ ಇದ್ರೆ ಎಲ್ಲೋ ಅಲ್ಲೊಬ್ರು ಚಳಿಗೆ ಟೀ ಕುಡಿತಾ ಇರೋ ಸಮಯ. ಬೆಳಗಿನ ಜಾವ ಹೆಂಗಸರು ಮನೆ ಮುಂದೆ ನೀರು ಹಾಕೋ ಸಮಯ. ಪೇಪರ್ ಹುಡುಗ ಬಂದು ಬೆಲ್ ಮಾಡೋ ಸಮಯ, ಬೆಲ್ ಮಾಡಿ ಪೇಪರ್ಗಳನ್ನ ಹಾಕೋ ಸಮಯ. ಅಷ್ಟೇ ಅಲ್ಲ, ಕಾರ್ಪೊರೇಷನ್ನವರು ಬೆಳಗಿನ ಜಾವ ಕಸ ಗುಡಿಸೋ ಸಮಯ, ಸ್ವಚ್ಛಗೊಳಿಸೋ ಸಮಯ. ಅಂತಹ ಅರ್ಲಿ ಮಾರ್ನಿಂಗ್ ಆ ಒಂದು ಜಾವದ ಬೆಳಿಗ್ಗೆ ಒಂದು ಪ್ಲೇಸ್ ಚೂಸ್ ಮಾಡ್ತಾರೆ ಹಂತಕರು. ಎಲ್ಲರೂ ದಿನ ಆರಂಭ ಮಾಡಬೇಕಾಗಿದ್ದರೆ ಈ ಹಂತಕರು ಅಂದರೆ ರಿಜ್ವಾನ್ ಆ್ಯಂಡ್ ಗ್ಯಾಂಗ್ ಕ್ವಾಲಿಫೈಯರ್ಸ್ ಆ ದಿನಾನೇ ನೋಡಬಾರ್ದು ಅಂತ ಡಿಸೈಡ್ ಮಾಡಿರ್ತಾರೆ. ಎಲ್ಲರೂ ಎದ್ದು ಆಕಳಿಸೋ ಸಂದರ್ಭದಲ್ಲಿ ಕ್ವಾಲಿಫೈಯರ್ಸ್ ಕಡೆಯ ಉಸಿರು ಚೆಲ್ಲಬೇಕು ಅಂತ ಡಿಸೈಡ್ ಮಾಡ್ತಾರೆ. ಶಿವಾಜಿನಗರ ರಾತ್ರಿ ಮಲಗಿ ಬೆಳಿಗ್ಗೆ ಇನ್ನೂ ಪೂರ್ತಿ ಎದ್ದೊಳದೆ ಕಣ್ಣುಜ್ಕೊಂಡು ನಿಧಾನ ಮೈ ಮುರಿತಾ ಇರುತ್ತೆ. ಜನ ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ಬರು ರೋಡ್ ಸೈಡಲ್ಲಿ ಟೀ ಕುಡಿತಾ ಇರ್ತಾರೆ. ಮಿಲ್ಟ್ರಿ ಹೋಟ್ಲಲ್ಲಿರೋ ಒಲೆಗೆ ಇನ್ನೂ ಬೆಂಕಿ ಕೂಡ ಇಟ್ಟಿರಲ್ಲ ಅಂತಹ ಟೈಮು. ಸೊ ಈ ಟೈಮಲ್ಲಿ ಕ್ವಾಲಿಫೈಯರ್ಸ್ ಎದ್ದ ತಕ್ಷಣ
ಒಬ್ಬನೇ ಮನೆಯಿಂದ ಬರ್ತಾನೆ ಅನ್ನೋದು ಹಂತಕರ್ ಗೊತ್ತಿರುತ್ತೆ. ಫಾಲೋ ಅಪ್ ಮಾಡಿರ್ತಾರೆ, ಸ್ಟಡಿ ಮಾಡಿರ್ತಾರೆ. ಆ ಟೈಮಲ್ಲಿ ಕ್ವಾಲಿಫೈಯರ್ ಜೊತೆ ಯಾರೂ ಇರಲ್ಲ. ಕ್ವಾಲಿಫೈಯರ್ಸ್ ಬೇರೆ ರೋಡಿಗಳ ಥರ ನಾಲ್ಕು ಜನ ಇದ್ರೇ ಒಂದು ಹೆಜ್ಜೆ ಇಡೋದು ಅನ್ನೋ ಟೈಪ್ ಇಲ್ಲ. ಕರಾಬಾಳು ಕಡಕಾಳು ಕಡಕ್ ಫೈಟ್ರು ಎದ್ದು ಆರಾಮಾಗಿ ಒಬ್ಬನೇ ಬರ್ತಾ ಇರ್ತಾನೆ ಅನ್ನೋದು ವಾಚ್ ಮಾಡಿರ್ತಾರೆ. ಸೊ ಕೋಳಿ ಫಯಾಸ್ ಮನೆಯಲ್ಲಿ ಎದ್ದು ಕಣ್ಣುಜ್ಜಿಕೊಂಡು ದೇವ್ರ ನಮಸ್ಕಾರ ಮಾಡಿಕೊಂಡು ಮನೆಯಿಂದ ಆಚೆ ಬರ್ತಾನೆ. ಇನ್ನೂ ನಿದ್ದೆ ಕಣ್ಣು ಪೂರ್ತಿ ಮುಖ ಇದು ಮಾಡಿಕೊಂಡು ಬರ್ತಾ ಇರ್ತಾನೆ. ಕೋಳಿ ಫಯಾಸ್ ಹೆಜ್ಜೆ ಊರಿ ನಡೀತಾ ಇದ್ರು, ಕೋಳಿ ಫಯಾಸ್ ಎದುರುಗಡೆ ಯಾರೇ ಬಂದ್ರೂ ಸಲಾಂ 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 ಬಾಸ್ ಸಲಾಂ ಬಾಸ್ ಸಲಾಂ ದಾದಾ ಅಂತ ಕೋಳಿ ಫಯಾಸ್ ಹಂಗೆ ವಾಲೇಕುಲ್ ಸಲಾಂ ವಾಲೇಕುಮ್ ಸಲಾಂ ಅನ್ಕೊಂಡು ಹಂಗೇ ಗಂಭೀರವಾಗಿ ನಡ್ಕೊಂಬರ್ತಾ ಇರ್ತಾನೆ. ಕೋಳಿ ಫಯಾಸ್ ನಡ್ಕೊಂಬರ್ತಾ ಇದ್ದ ಜಾಗಕ್ಕೂ ಶಿವಾಜಿನಗರ ಪೊಲೀಸ್ ಸ್ಟೇಷನ್ಗೂ ಜಸ್ಟ್ 20 ಅಡಿ. ಕೋಳಿ ಫಯಾಸ್ ಎಲ್ಲಿಗೆ ನಡ್ಕೊಂಡು ಹೋಗ್ತಾ ಇದ್ದ, ಎಲ್ಲಿಗೆ ತನ್ನ ಹೆಜ್ಜೆ ಇಟ್ಕೊಂಡು ಹೋಗ್ತಾ ಇದ್ದ, ಹೆಜ್ಜೆ ಊರಿ ನಡೀತಾ ಇದ್ದಿದ್ದು ಎಲ್ಲಿಗೆ ಅಂದರೆ ಕೋಳಿ ಅಂಗಡಿ ಹತ್ರಕ್ಕೆ. ಅದೊಂದು 500 ಮೀಟ್ರ್ ಇರ್ಬೋದು, ಇಲ್ಲ 300 ಮೀಟ್ರ್ ಇರ್ಬೋದು. ಸಾವೆಂಬ ಸಾವು ಅವತ್ತಿನ ದಿವಸ ಕೋಳಿ ಫಯಾಸ್ನ ಕೋಳಿ ಫಯಾಸ್ ದಿನ ಸೂರ್ಯನ ಬೆಳಕನ್ನು ನೋಡೋಕ್ಕೂ ಆಗಲ್ಲ ಸರಿಯಾಗಿ, ನಿಚ್ಚಳವಾಗಿ ಸೂರ್ಯನ ಬೆಳಕೇ ನೋಡೋಕ್ಕಾಗಲ್ಲ ಅನ್ನೋದು ಕೋಳಿ ಫಯಾಸ್ ಗೊತ್ತಿಲ್ಲ. ರಾತ್ರಿ ಹ್ಯಾಂಗ್ ಓವರ್ ಇನ್ನೂ ಸ್ವಲ್ಪ ಇರುತ್ತೋ ಏನೋ. ಹೆಜ್ಜೆ ಊರ್ಕೊಂಡು ನಡೀತಾ ಇರಬೇಕಾದ್ರೆ 3-4 ಜನ ಹುಡುಗರು ಕೋಳಿ ಫಯಾಸ್ ಮುಂದೆ ಬರ್ತಾರೆ, ಸಲಾಂ ಸಾಬ್ ಅಂತಾರೆ. ವಾಲೇಕುಮ್ ಸಲಾಂ ಅಂತ ಕೋಳಿ ಫಯಾಸ್ ಹೇಳ್ದ. ಹಾಗೆ ಹೇಳಿದ ತಕ್ಷಣ ಸಡನ್ನಾಗಿ ಕೋಳಿ ಫಯಾಸ್ ಕಣ್ಣುಗಳಿಗೆ ಬೀಳೋದು ಖಾರದ ಪುಡಿ. ಖಾರದ ಪುಡಿ ಬಿದ್ದ ತಕ್ಷಣ ನಿದ್ದೆ ಕಣ್ಣಿಗೆ ಉಜ್ತಾ ಇರೋ ಟೈಮಲ್ಲಿ ಹಿಂದೆ ಮುಂದೆ ಮುಂದೆ ಹಿಂದೆ ಎಲ್ಲ ಮಚ್ಚುಗಳು ತಗೊಂಡು ಕೊಚ್ಚಿ ಕೊಲ್ತಾರೆ ಯಾರನ್ನ, ಕೋಳಿ ಫಯಾಸ್ನ. ಕ್ಷಣ ಮಾತ್ರದಲ್ಲಿ ಹಿಂದೆ ಮುಂದೆ ಎಲ್ಲ ಸೇರಿಕೊಂಡು ಎಲ್ಲಂದ್ರಲ್ಲಿ ಹಲ್ಲೆ ಮಾಡಿ ಕೊಚ್ಚಿ ಕೊಂದು ಕೋಳಿ ಫಯಾಸ್ನ ಕೆಡುತ್ತಾರೆ. ದಟ್ ವಾಸ್ ದ ಎಂಡ್ ಆಫ್ ಕೋಳಿ ಫಯಾಸ್. ಅವತ್ತು ಆ ಕ್ಷಣದಿಂದೇ ಇಡೀ ಶಿವಾಜಿನಗರದಲ್ಲಿ ಮಿಂಚು ಸಿಡಿಯುತ್ತೆ, ಸಂಚಲನ ಮೂಡುತ್ತೆ. ಅದೇ ಒಂದೇ ಒಂದು ಲೈನ್ನಿಂದ ಪ್ರತಿಯೊಬ್ಬರು ಉಬ್ಬೇರಿಸ್ತಾರೆ, ಆ ಹಿಂಗಾಯ್ತಾ ಅಂತಾರೆ. ಏನಂದರೆ ಮುರ್ಗಿ ಫಯಾಸ್ ಮರ್ಗಯ. ಇದೊಂದು ವಾಕ್ಯ ಸಂಚಲನ ಮೂಡುತ್ತೆ, ಎಲ್ಲರೂ ಕಿವಿಗೆ ಬೀಳುತ್ತೆ. ಮಲಗಿದ್ದವ್ರು ಮಲಗಿದ್ದಲ್ಲೇ ಬೆಚ್ಚಿ ಬೀಳ್ತಾರೆ. ಕೋಳಿ ಫಯಾಸ್ ನೋಡೋದಾಕ್ಬಿಟ್ರ, ಕೋಳಿ ಫಯಾಸ್ನ ಎತ್ಬಿಟ್ರ, ಕ್ಯಾಬ ಭಾಸ್ಕುಮಾರ್ ಅವಂಗೆ ಅಂತ ಅವರು ಶಿಷ್ಯಂದ್ರೆಲ್ಲ ಗಾಬರಿ ಆಗ್ತಾರೆ. ಇಡೀ ಶಿವಾಜಿನಗರ ಹಾಗೆಯೇ ಒಮ್ಮೆ ಸ್ತಬ್ಧ ಆಗ್ಬಿಡುತ್ತೇನೋ, ಫ್ರೀಸ್ ಆಗೋಯ್ತೇನೋ ಅನ್ನೋ ಮಟ್ಟಕ್ಕೆ ಆಗ್ಬಿಡುತ್ತೆ. ಸೂರ್ಯ ಸರಿಯಾಗಿ ಕಣ್ಣು ಬಿಟ್ಟು ನೋಡೋ ಅಷ್ಟೊತ್ತಿಗೆ ಸೂರ್ಯನ ಕಿರಣ ಕೋಳಿ ಫಯಾಸ್ಗೆಲ್ಲ ಬೀಳೋದು, ಕೋಳಿ ಫಯಾಸ್ ಹೆಣಕ್ಕೆ. ಯಾಕೆಂದರೆ ಸೂರ್ಯನ ಬೆಳಕು ನಿಚ್ಚಳವಾಗೋ ಸಮಯದಲ್ಲಿ ಕೋಳಿ ಫಯಾಸ್ ಆಲ್ರೆಡಿ ಹಿ ವಾಸ್ ಎ ಡೆಡ್ ಬಾಡಿ. ಶಿವಾಜಿನಗರದ ಅಂಡರ್ ವರ್ಲ್ಡ್ನಲ್ಲಿ ಕಡಕ್ಕಾಗಿ ಖರಾಬಾಗಿ ಸಾಗಿ ಬಂದ ಕೋಳಿ ಫಯಾಸ್ ಅಂತ್ಯ ಆಗಿತ್ತು ಅವತ್ತು, ಜೂನ್ 8, 1995. ಎಲ್ಲೋ ಒಂದು ಕಡೆ ಕೋಳಿ ಫಯಾಸ್ ಉಸಿರು ಚೆಲ್ಲಿ ಪ್ರಾಣ ಹೋಗಿ ಸಂದರ್ಭಕ್ಕೇನೆ ಆ ಕ್ಷಣದ ನಂತರವೇ ಎಲ್ಲೋ ಒಂದು ಕಡೆ ಸ್ನೇಕ್ ಮೇಯಂ ಆತ್ಮ ಆ ಕಡೆ ಈ ಕಡೆ ಆ ಕಡೆ ಕಡೆ ಹೊರಲಾಡ್ತಾ. ಶಿವಾಜಿನಗರ ಭೂಗತ ಜಗತ್ತಲ್ಲಿ ನಾನೇ ಅಂತ ಒಂದು ಖಡಕ್ಕಾಗಿ ಮರೆದಂಥ ಕೋಳಿ ಫಯಾಸ್ ಅಂತ್ಯವಾಗ್ಬಿಟ್ಟು. That was the end of Koli Fayas. Koli Fayas kolaya suddi kelida takshana Tanvir taka 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 anta kuditane kenda mandalanagtane. ಇಸ್ತಿಯಾಗ ತರಕಾರಿ ಕಲೀಲಿ ಕೋಳಿ ಫಯಾಸ್ ತಮ್ಮ ಅಲ್ತಾಫು ಅಣ್ಣ ಅಕ್ಕನ ಮಗ ಅಣ್ಣನ ಮಗ ಎಲ್ಲರೂ ಕೆರಳಿ ನಿಲ್ತಾರೆ. ಏನಿದು ಕೋಳಿ ಫಯಾಸ್ನೇ ಕೊಂದುಬಿಟ್ರು ಅಂದರೆ ಹುಡುಗಾಟನ? ಇಡೀ ಶಿವಾಜಿನಗರನೇ ಬೆಚ್ಚಿ ಬೀಳುತ್ತೆ.
ಒಂದು ರೀತಿ ಸಂಚಲನ ಉಂಟು ಮಾಡುತ್ತೆ ಸುದ್ದಿ. ಕ್ವಾಲಿಫೈಯರ್ಸ್ ಕಡೆಯವರೆಲ್ಲ ಕೌನ್ ಮಾರಾ ಮಾರಾ ಬಾಸ್ಕೋ ಯಜಮಾನ್ ಕೋ ಕೌನ್ ಮಾರಾ ಅಂತ ಕುದಿತಾ ಇರ್ತಾರೆ. ತನ್ವೀರಂತೂ ಸೇಡು ತೀರಿಸ್ಕೊಳ್ಳೋಕೆ ಅಪಾಪಿಸ್ತಾ ಇರ್ತಾನೆ. ಈ ಕಡೆ ಕೋಳಿ ಫಯಾಜ್ನ ಕೊಂದಂತಹ ರಿಜ್ವಾನ್ ಆ್ಯಂಡ್ ಗ್ಯಾಂಗ್ ಸೈಲೆಂಟಾಗಿ ಅಬ್ಸ್ಕ್ಯಾಂಡ್ ಆಗಿರ್ತಾರೆ. ಎಷ್ಟು ಬೇಗ ಕೊಂದರು ಅಷ್ಟೇ ಬೇಗ ಅಲ್ಲಿಂದ ಎಸ್ಕೇಪ್ ಆಗಿರ್ತಾರೆ. ನಿಧಾನವಾಗಿ ಶಿವಾಜಿ ನಗರದಲ್ಲಿ ಹಾಗೇ ಮಾತು ಶುರುವಾಗುತ್ತೆ. ಕೋಳಿ ಫಯಾಜ್ ನೋಡ್ತಿದ್ದು ರಿಜ್ವಾನ್ ಅಂತೆ, ರಿಜ್ವಾನ್ ಅಂತೆ. ರಿಜ್ವಾನ್ ಗ್ಯಾಂಗ್ ಬಂದಿತ್ತಂತೆ, ಬೆಳಗಿನ ಜಾವ 5 ಗಂಟೆಗೆ ಬಂದು ಹೊಡೆದ್ಬಿಟ್ರಂತೆ, ಕಣ್ಣು ಕಾರತ್ ಪುಡಿ ಹಾಕದ್ರಂತೆ. ವೀಕ್ಷಕರೇ, ಒಂದು ವಿಚಾರದ ಪ್ರಕಾರ ಪಕ್ಕ ಗೊತ್ತಿಲ್ಲ ನನಗೆ, ಆಲ್ಮೋಸ್ಟ್ ಈ ಕಣ್ಣು ಕಾರತ್ ಪುಡಿ ರಚ್ಚೋ ವಿಚಾರ ಮುಂಚೆ ಇತ್ತ ಅಥವಾ ಇಲ್ಲಿಂದ ಸ್ಟಾರ್ಟ್ ಆಯಿತು ಕೋಳಿ ಫಯಾಜಿಂದ ಅನ್ನೋದು ಗೊತ್ತಿಲ್ಲ. ನೋಡೋಣ ಮುಂದೊಂದು ದಿವಸ. ಒಟ್ಟಲ್ಲಿ ಏನಂದರೆ ಕೋಳಿ ಫಯಾಜ್ ಅಂತ ಅಜಾನುಬಾಹುಗೆ ಖಾರದ ಪುಡಿ ಹಾಕಿ ಕನ್ಫ್ಯೂಸ್ ಮಾಡಿ ಕಣ್ಣು ಕಾಣದಂಗೆ ಮಾಡಿ ತಟ್ಟಾಡಂಗೆ ಮಾಡಿ ಹೊಡೆದಿರೋದು. ಯಾಕೆಂದರೆ ಕಣ್ಣು ಸರಿಯಾಗಿ ಕಾಣಿಸ್ಬಿಟ್ರೆ ಕೋಳಿ ಫಯಾಜ್ಗೆ, ಕೋಳಿ ಫಯಾಜ್ ಕೈಗಳೇ ಲಾಂಗ್ಗಳಿದ್ದಂಗೆ ಅಯ್ಯಪ್ಪನಿಗೆ, ಕೈಗೆ ಇನ್ನೊಂದು ಲಾಂಗ್ ಇರಲಿ, ಒಬ್ಬೊಬ್ರು ಹಿಡ್ದು ಹಿಡ್ದು ಎತ್ತೆತ್ತು ಬಾಲ್ ಬಿಸಾಕ್ದಂಗೆ ಬಿಸಾಕ್ಬಿಡ್ತಾ ಇದ್ದು ಅಂಥ ಆಳು. ಸೊ ಅಂಥ ಆಳನ್ನ ಹೊಡಿಬೇಕು ಅಂದರೆ ಯಾವ ಮಾರ್ಸೇ ಹೊಡಿಬೇಕು, ಹಿಂದೆ ಮುಂದೆ ಏಟೆ ಹೊಡಿ, ಹಿಂದೆ ಏಟೆ ಜಾಸ್ತಿ ಹೊಡಿಬೇಕು. ಡೈರೆಕ್ಟ್ ಫೇಸಿಂಗ್ ಫೈಟಿಂಗ್ ಆಗಲ್ಲ ಅನ್ನೋದು ಕ್ವಾಲಿಫೈಯರ್ಸ್ ಅಂತಕರಿಗೆ ಪಕ್ಕಾ ಗೊತ್ತಿತ್ತು. ಸೊ ಆ ಕಾರಣಕ್ಕೆ ಕ್ವಾಲಿಫೈಯರ್ಸ್ ಕಣ್ಣು ಉಜ್ಕೊಂಡು ಅಯ್ಯ ಸಲಾಮ್ ಹಿಂಗೆ ಅಂದ ಸಲಾಮ್ ಅಂದ ತಕ್ಷಣ ಅಯ್ಯ ಹಿಂಗೆ ಅಂದಿದ ತಕ್ಷಣವೇ ರಪ್ಪಂತ ಕಣ್ಣಿಗೆ ಕರೆದು ಪಡೆಯಿರ್ತಿತ್ತು. ಕಣ್ಣು ಮಂಜ ಏನು ಕಾಣಿಸ್ಬಾರ್ದು, ಎಲ್ಲಿ ಹೊಡಿತಾರೋ ಹಿಂದೆ ಹಿಂದೆ ಬೀಸ್ತಾರೋ ಮುಂದೆ ಬೀಸ್ತಾರೋ ಇಲ್ಲೊಂದು ಸಲ ಇಲ್ಲೊಂದು ಸಲ ಅಲ್ಲೊಂದು ಸಲ ತಪ್ಪಿಸ್ಕೊಳ್ಳೋಕ್ಕೆ ಆಗಬಾರ್ದು ಏಟ್ಗಳನ್ನ. ಆಮೇಲೆ ಮುಖ್ಯವಾಗಿ ವಾಪಸ್ ಹೊಡಿಯೋಕ್ಕೆ ಬಿಡಬಾರ್ದು ಅನ್ನೋದು ಮುಖ್ಯವಾಗಿತ್ತು. ಓಕೆ, ಖಾರದ ಪುಡಿ ಅದೇ ಮೊದಲ, ಅದಕ್ಕೆ ಮುಂಚೆ ಇತ್ತು ಅನ್ನೋದು ಸ್ಟಡಿ ಮಾಡೋಣ. ಈಗ ತನ್ವೀರ್ ಏನು ಮಾಡ್ತಾನೆ, ತನ್ವೀರು ಇಸ್ತಿ ಹಾಕು ತರಕಾರಿ ಕಲ್ಲಿಲ್ಲಿ ಟೋಟಲ್ ಕ್ವಾಲಿಫೈಸ್ನ ಪಡೆ ಕಂಗಾಲಾಗ್ಬಿಟ್ಟಿರ್ತಾರೆ, ಶಾಕ್ ಆಗಿರ್ತಾರೆ. ಅಷ್ಟೇ ಅಲ್ಲ, ಕುದಿತಾ ಇರ್ತಾರೆ, ರಿವೆಂಜ್ ಕೊಡಲೇಬೇಕು ಅಂತ ಕುದಿತಾ ಇರ್ತಾರೆ. ಇಷ್ಟರ ನಡುವೆ ಒಬ್ಬ ವ್ಯಕ್ತಿನ ನೆನೆಸ್ಕೋಬೇಕು ನಾವು ಈ ಟೈಮಲ್ಲಿ. ವೇರ್ ವಾಸ್ ಹೀ, ಯಾರನ್ನು ನಾವು ನೆನೆಸ್ಕೋಬೇಕು ಈ ಸ್ಟೋರಿ ಪ್ರಕಾರ? ಕೋಳಿ ಫಯಾಜ್ ಕೊಲೆ ಆಗಿದೆ, ಈಗ ಈ ಟೈಮಲ್ಲಿ ಯಾರನ್ನು ನೆನೆಸ್ಕೋಬೇಕು? ಯಾರು ಇದ್ರ ಬಗ್ಗೆ ಖುಷಿ ಪಡ್ತಾರೆ? ಹೋದ ದುಷ್ಮನ್ ಅಂತ ಯಾರು ಖುಷಿ ಪಡೋರು ಯಾರಿದ್ದಾರೆ? ಅಂತೂ ಇಂತೂ ಹೋದ್ನಪ್ಪ ಒಂದು ಟೈಮಲ್ಲಿ ನಮ್ಮ ದುಷ್ಮನ್ ಅನ್ನೋನು ಯಾರು? ಈ ವಾಸ್ ರೇಜರ್ ಲತೀಫ್. ನೀಲಸಂದ್ರದಲ್ಲಿ ಒಂದು ಸ್ಮಶಾನದ ಹತ್ರ ಅಂದರೆ ಕಬರ್ಸ್ತಾನ ಅಂತಾರಲ್ಲ, ಅಲ್ಲಿ ರೇಜರ್ ಲತೀಫ್ ಮೇರಾ ದುಷ್ಮನ್ ಮರ್ ಗಯ ಅಂತ ಹೇಳ್ಕೊಂಡು ಎಣ್ಣೆ ಎತ್ತೋ ಸಮಯ ಖುಷಿ ಪಡ್ತಾ ಇರ್ತಾನೆ. ಸದ್ಯ ನಮ್ಮ ದುಷ್ಮನ್ ನೋಡಿ ಕಡೆಗೂ ಹೋದ ಅನ್ನೋ ಟೈಪಲ್ಲಿ ಇರೋವಂಥ ಟೈಮಲ್ಲೇ ಅಲ್ಲಿಗೆ ಆರ್ ಎಕ್ಸಲ್ಲಿ ಹೆಲ್ಮೆಟ್ ಹಾಕ್ಕೊಂಡು 5-6 ಗಾಡಿಗಳು ಬರುತ್ತೆ. ಯಾರು ಬರ್ತಾರೆ ಅಂದರೆ ದಟ್ ವಾಸ್ ತನ್ವೀರ್. ಮಧ್ಯಾಹ್ನದಿಂದ ತನ್ವೀರ್ ರೌಂಡ್ಸ್ ಶುರು ಮಾಡಿರ್ತಾನೆ ಹೊರಗಡೆ, ಯಾರು ಸಿಕ್ಕರು ಅವ್ರಿಗೆ ಹೊಡೆಯೋಣ, ಕೋಳಿ ಫಯಾಜ್ ಅವ್ರದ್ದು ಕಾರ್ಯ ಮುಗಿಯೋಷ್ಟೊತ್ತಿಗಾಗಲಿ ಒಬ್ಬನ ಕಳಿಸ್ಬೋಣ ಅನ್ನೋ ಮಟ್ಟಕ್ಕೆ ಅವತ್ತು ತಲೆ ಕೆಡಿಸ್ಕೊಂಡಿರ್ತಾರೆ ತನ್ವೀರ್ ಆ್ಯಂಡ್ ಟೀಮ್. ಸೊ ಅಲ್ಲಿ ರೇಜರ್ ಲತೀಫ್ ನಿಲ್ಸನ್ ಇದ್ರ ಹತ್ರ ರೌಂಡ್ಸಲ್ಲಿ ಇರಬೇಕಾದ್ರೆ ತನ್ವೀರ್ ಅವ್ರ ಮೇಲೂ ಹಲ್ಲೆ ಮಾಡೋದಕ್ಕೆ ಮುಗಿ ಬೀಳ್ತಾನೆ. ಇದು ಒಂದು ಘಟನೆ ಅವತ್ತು ಸಂಜೆ ನಡೆಯುತ್ತೆ, ಸಂಜೆ ಹಂಗೆ, ಇದು ಬೆಳಗಿನ ಜಾವ ಆಗಿರೋದು ಕೋಳಿ ಫಯಾಜ್ದು. ಸೊ ಇಡೀ ಶಿವಾಜಿನಗರನೇ ಒಂದು ಸ್ಮಶಾನ ಮೌನ ಆಗಿರುತ್ತೆ. ಎಲ್ಲ ಅಂಗಡಿಗಳು ಬಂದು ಅಷ್ಟು ಗಿಜಿ ಅನ್ನೋ ರಸ್ತೆಗಳೆಲ್ಲ ಬಂದು ಜನ ಗಾಬರಿಯಾಗಿ ಅಲ್ಲಲ್ಲಲ್ಲಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರೋದು. ಶಿವಾಜಿನಗರ ಅಂಡರ್ವರ್ಲ್ಡ್ ಹಿಸ್ಟ್ರಿಲಿ ಅಂಥ ಒಂದು ಹೆಸರು ಮಾಡಿದಂಥ ಅಂಥ ದೈತ್ಯ ವ್ಯಕ್ತಿನ ಕೊಂದ್ಬಿಟ್ರಲ್ಲ ಇವತ್ತು. ಹೀಗೆ ಕೋಳಿ ಫಯಾಜ್ ನಟ್ಟ ನೋಡೋ ರಸ್ತೆಯಲ್ಲಿ ತನ್ನದೇ ಏರಿಯಲ್ಲಿ ತನ್ನ ಅಕ್ಕಪಕ್ಕದ ಏರಿಯಾ ಹುಡುಗರ ಕೈಯಲ್ಲಿ ಸಾಯ್ತಾನೆ ಅಂತ ಯಾರು ಕೂಡ ಊಹಿಸ್ಕೊಳೋಕ್ಕಾಗ ಸಾಧ್ಯ ಇರಲಿಲ್ಲ. ಕೋಳಿ ಫಯಾಜ್ನ ಕೊಲೆ ಮಾಡ್ತಾರೆ ಅನ್ನೋದು ವಿಚಾರ ಸೆಕೆಂಡ್ರಿ, ಫಸ್ಟ್ ಆಫ್ ಆಲ್ ಕೋಳಿ ಫಯಾಜ್ನ ಮುಟ್ಟೋ ಮೈನಿಂಗ್ ಮುಟ್ಟೋ ಕೆಪಾಸಿಟಿ ಕೂಡ ಯಾರಿಗೂ ಇರಲಿಲ್ಲ, ಆ ಕಲ್ಪನೆ ಕೂಡ ಯಾರಿಗೂ ಇರಲಿಲ್ಲ. ಯಾರು ಯೋಚನೆ, ಅಯ್ಯೋ ಆಯಪ್ಪನ ಅದರಲ್ಲೂ ಕೋಳಿ ಫಯಾಜ್ ತೊಗೊಂಬಿಟ್ರಂತೂ ನೀವೇ ನೋಡಿದ್ದೀರ ಇದೇ ಸ್ನೇಕ್ ನೇಮ್ನ ನಟ್ಟ ನೋಡೋ ರಸ್ತೆಯಲ್ಲಿ ಹೇಗೆ ಕೊಚ್ಚಿ ಕೊಚ್ಚಿ ಕೊಲ್ತಾನೆ ಅಂತ.
ಅದೇ ರೀತಿ ಇದೇ ಕ್ವಾಲಿಫೈಯರ್ಸ್ನ ನಟ್ಟನ್ನೋಡು ರಸ್ತೆಯಲ್ಲಿ ಯಾವತ್ತು ಸ್ನೇಕ್ ನೈಮ್ನ ಕೊಲ್ಲಬೇಕಾದ್ರೆ ಒಬ್ಬ ಹುಡುಗ ಸಣ್ಣ ಪಿಲಿಪಿಲಿ ಕಣ್ಣಿಗೆ ನಿಂಗೆ ನೋಡ್ತಿದ್ನು. ಅದೇ ಹುಡುಗ ಬೆಳೆದು ದೊಡ್ಡವನಾಗಿ ಈಗ 95 ಜೂನ್ 8ನೇ ತಾರೀಕು ಅದೇ ಹುಡುಗ ಕ್ವಾಲಿಫೈಯರ್ಸ್ನ ಕೊಂದಿದ್ದಾನೆ. ಅವತ್ತಿನ ಸೀನು ನೋಡೋರು ನೋಡಿದ್ರೆ ಕಟ್ ಮಾಡಿದ್ರೆ ಇವತ್ತಿನ ಸೀನ್ ನೋಡಿ ಹೆಂಗೆ ಸಿಚುಯೇಷನ್ ಚೇಂಜ್ ಆಗುತ್ತೆ. ಇಲ್ಲಿ ಯಾರೂ ಶಾಶ್ವತ ಅಲ್ಲ, ಯಾವುದು ಶಾಶ್ವತ ಅಲ್ಲ. ಹಿಂಗಿರೋದು ಹಿಂಗಾಗುತ್ತೆ, ಹಿಂಗಿರೋದು ಹಿಂಗಾಗುತ್ತೆ, ಏನು ಬೇಕಾದ್ರೂ ಆಗ್ಬೋದು ಅಂಥ ಒಂದು ಪರಿಸ್ಥಿತಿ. ಸೊ ನೆಕ್ಸ್ಟ್ ಏನಾಗುತ್ತೆ? ಕ್ವಾಲಿಫೈಯರ್ಸ್ ಪಡೆ ಸೇಡ್ಗಾಗಿ ಅಪಹಪಿಸ್ತಾ ಇರ್ತಾರೆ. ಮೊದಲು ಬೀಳೋ ತಲೆ ಯಾರದು? ರಿವೆಂಜ್ಗಾಗಿ, ಪ್ರತೀಕಾರಕ್ಕಾಗಿ ನುಗ್ತಾ ಇರ್ತಾರೆ ಕ್ವಾಲಿಫೈಯರ್ಸ್ ಪಡೆಯಲಿರೋರು. ತನ್ವೀರ್, ಇಷ್ತಿಯಾಕ್, ತರಕಾರಿ ಕಲ್ಲಿಲ್, ಶಾಕಿರ್, ಸುಮಾರು ಜನ ದುಷ್ಮನ್ಗಳು ಹೊಡಿಲೇಬೇಕು. ಕ್ವಾಲಿಫೈಯರ್ಸ್ ಸಾಯಿಸಿದವ್ರನ್ನ ಬಿಡೋ ಸೀನೇ ಇಲ್ಲ. ತೋರಿಸ್ಬೇಕು ನಾವು ಬಾಸ್ಗೆ ಹೊಡೆದವ್ರನ್ನ ಏನು ಮಾಡಿದ್ವಿ ಅಂತ ನಾವು ತೋರಿಸ್ಲೇಬೇಕು ಅಂತ ನುಗ್ತಾರೆ. ಸೊ ಒಂದು ಹೆಣ ಬೀಳುತ್ತೆ ಸ್ಟಾರ್ಟಿಂಗಲ್ಲೇ. ಯಾವ ತಲೆ ಅದು ಉರುಳು ಬೀಳೋದು? ಹೇಗೆ ಸಿಗಾಕೊಂಡ, ಹೇಗೆ ಕೊಂದರು, ಈ ರಿವೆಂಜ್ ಸ್ಟೋರಿ ಹೇಗೆ ಸಾಕೊಂಡು ಹೋಗುತ್ತೆ ಅನ್ನೋ ಮೋಸ್ಟ್ ಇಂಪಾರ್ಟೆಂಟ್ ಡೀಟೇಲ್ಸ್ ಮುಂದಿನ ಸಂಚಿಕೆಯಲ್ಲಿ.